नमस्ते साधकरे, निम्गेल्ल योग मास्टर चैनल गे स्वागत सुस्वागत। तावु नन्न चैनल यारु सब्सक्राइब माड्कोंडिल्लवो ई कूडले सब्सक्राइब माड्कोळ्ळि, आमेले निम्म स्नेहितरिगेल्ल शेर माडि लाइक माडि, हागू निम्म निम्म साधनेयल्लि एनादरू संदेहगळिद्रे नमगे डिस्क्रिप्शनल फोन नंबर कोट्टिरुत्ते बॉक्सल्लि, नीवु फोन माडुव मूलक निम्म ಒಂದು ಸಂದೇಹಗಳ ನಿವಾರಣೆ ಮಾಡಿಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋದ ವಸ್ತು ವಿಷಯ ಏನಂದರೆ ನಿರ್ವಿಕಲ್ಪ ಸಮಾಧಿ. ನಿರ್ವಿಕಲ್ಪ ಸಮಾಧಿ ಅಂದರೆ ಏನು? ಕೈವಲ್ಯ, ತುರ್ಯ, ಮುಕ್ತಾವಸ್ಥೆ, ಇದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ವಿ. ಅಂದರೆ ಮುಕ್ತಾವಸ್ಥೆ ಅಂದರೆ ಅದೇ, ತುರ್ಯಾವಸ್ಥೆ ಅಂದರೆ ಅದೇ, ನಿರ್ವಿಕಲ್ಪ ಸ್ಥಿತಿ ಅಂದರೆ ಅದೇ, ಆಮೇಲೆ ಕೈವಲ್ಯ ಪ ಅಂದರೆ ಅದೇ. ಈ ಮೊದಲನೆಯದಾಗಿ ನಾನು ಯಾರನ್ನು ತಗೊಂತಾ ಇದ್ದೀನಿ ಅಂದರೆ, ಪತಂಜಲಿ ಯೋಗ ಸೂತ್ರದಲ್ಲಿ ಕೈವಲ್ಯ ಪಾದ ಅಂತ ಬರುತ್ತೆ. ನಾಲ್ಕನೇದು ಇದು ಸಮಾಧಿಯ ಬಗ್ಗೆ ಹೇಳುತ್ತೆ. ಇಲ್ಲಿ ಏನು ಹೇಳುತ್ತೆ ಅಂದರೆ, ಕೈವಲ್ಯ ಪಾದದಲ್ಲಿ ಯೋಗ ಶಾಸ್ತ್ರದ ಪ್ರಕಾರ ಕೈವಲ್ಯವೇ ಮಾನವ ಜೀವನದ ಗುರಿ, ಅದೇ ಮೋಕ್ಷ, ಅದೇ ಮುಕ್ತಿ. ಕೈವಲ್ಯ ಎಂದರೆ ಕೇವಲತ್ವ. ಪುರುಷನು ಪ್ರಕೃತಿಯ ಶೃಂಖಲೆಗಳಿಂದ ಬಿಡುಗಡೆ ಹೊಂದಿ ತನ್ನ ಚೈತನ್ಯ ಸ್ವರೂಪದಲ್ಲೇ ದೃಢವಾಗಿ ನಿಲ್ಲುವಂಥದ್ದು, ಇದಕ್ಕೆ ಕೈವಲ್ಯ ಅಂತ ಹೇಳಿದ್ರೆ. ಯೋಗಾಂಗಗಳ ಅನುಷ್ಠಾನದಿಂದ ಚಿತ್ತ ಶುದ್ಧಿ ಮತ್ತು ಶುದ್ಧ ಚಿತ್ತದಲ್ಲಿ ವಿವೇಕ ಖ್ಯಾತಿ, ತನ್ಮೂಲಕ ಪ್ರಕೃತಿಯಿಂದ ವಿಯೋಗ, ಹಾಗೂ ಪುರುಷನ ತನ್ನ ಸ್ವರೂಪದಲ್ಲೇ ನೆಲೆ ನಿಲ್ಲುವುದು, ಇದು ಕೈವಲ್ಯದ ಕ್ರಮ. ಕೈವಲ್ಯನ ಹೊಂದಿದ ಯೋಗಿಯ ಲಕ್ಷಣ ಹೇಗಿರುತ್ತೆ ಅಂದರೆ, ಮಾನವನು ಸುಖ ದುಃಖ ಮೋಹಗಳು ಪ್ರಕೃತಿಯ ಸತ್ವ ರಜಸು ತಮಸು ಎಂಬ ತ್ರಿಗುಣಗಳಿಂದ ಆಗಿವೆ. ಕೈವಲ್ಯವನ್ನು ಹೊಂದಿರುವ ಯೋಗಿಯು ಇವುಗಳಿಂದ ಮುಕ್ತನಾಗುತ್ತಾನೆ, ಸದಾ ತನ್ನ ಚೈತನ್ಯ ಸ್ವರೂಪದಲ್ಲೇ ನೆಲೆ ನಿಲ್ಲುತ್ತಾನೆ. ಆದುದರಿಂದ ಜೀವನದಲ್ಲಿ ಇತರರಿಗೆ ಸುಖ ದುಃಖ ಮೋಹಾದಿಗಳನ್ನು ಉಂಟು ಮಾಡುವಂತಹ ಸಂದರ್ಭಗಳು ಬಂದರೂ ಇವನು ಅವುಗಳನ್ನು ವಿಚಲಿತನಾಗುವುದಿಲ್ಲ. ಯೋಗ ಸೂತ್ರದಲ್ಲಿ ಕೈವಲ್ಯವನ್ನು ಪಡೆದ ಯೋಗಿ ಎಂದರೆ ಮುಕ್ತ ಪುರುಷನ ಲಕ್ಷಣವನ್ನು ಕೊಟ್ಟಿಲ್ಲ. ಆದರೂ ಭಗವದ್ಗೀತೆಯಲ್ಲಿ ಇದನ್ನು ವಿವರಿಸಿದೆ. ಭಗವದ್ಗೀತೆಯಲ್ಲಿ ಎಲ್ಲಿ ವಿವರಿಸಿದೆ? ಸ್ಥಿತ ಪ್ರಜ್ಞನ ಲಕ್ಷಣ ಎರಡನೇ ಅಧ್ಯಾಯದಲ್ಲಿ 55ನೇ ಶ್ಲೋಕದಿಂದ 72ನೇ ಶ್ಲೋಕದವರೆಗೆ. ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯ 55ನೇ ಶ್ಲೋಕದಿಂದ 72ನೇ ಶ್ಲೋಕದವರೆಗೆ ಸ್ಥಿತ ಪ್ರಜ್ಞನ ಲಕ್ಷಣ ಹೇಳಿದೆ. ಆಮೇಲೆ ಭಗವದ್ಭಕ್ತನ ಲಕ್ಷಣನ 12ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೆ ಹೇಳಲ್ಪಟ್ಟಿದೆ. ಮತ್ತು ಗುಣಾತೀತನ ಲಕ್ಷಣವನ್ನು 14ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕದಿಂದ 26ನೇ ಶ್ಲೋಕದವರೆಗೆ ಹೇಳಲ್ಪಟ್ಟಿದೆ. ಇವರೆಲ್ಲರೂ ಕೈವಲ್ಯಂ ಪಡೆದ ಯೋಗಿಗಳು. ಆದುದರಿಂದ ಇವರ ಲಕ್ಷಣವನ್ನೇ ಅವನ ಲಕ್ಷಣವನ್ನಾಗಿ ಪರಿಗ್ರಹಿಸಬಹುದು. ಇದು ಪತಂಜಲಿ ಯೋಗ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಈಗ ಇದು ರಾಮಕೃಷ್ಣರ ಜೀವನದಲ್ಲಿ ಅವರು ಹೇಗಿದಾದರು. ಒಂದು ಹೇಳ್ತೀನಿ ಸಾಧಕರೇ, ರಾಮಕೃಷ್ಣರು ಈ ನಿರ್ವಿಕಲ್ಪ ಸಮಾಧಿಯಲ್ಲಿ 6 ತಿಂಗಳ ಕಾಲ ಇದ್ದರು. ಆದರೆ ನಾನು 4 ತಿಂಗಳ ಕಾಲ ನಿರ್ವಿಕಲ್ಪ ಸಮಾಧಿಯಲ್ಲಿದ್ದೆ. ಇಲ್ಲಿ ರಾಮಕೃಷ್ಣರಿಗೆ ಯಾವ ರೀತಿಯಾದ ಅನುಭವಗಳಾದವೋ ಅದೇ ಅನುಭವಗಳು ನನಗೂ ಆಗಿದ್ದು. ಅಂದರೆ ಇಲ್ಲಿ ಇದು ಸೈನ್ಸ್, ನಮ್ಮದು ಈ ವೇದ ಅಂತ ಅಂಬೋದು ಸೈನ್ಸ್. ಅವ್ರಿಗೇನಾಗಿದ್ದು ನನಗೆ ಅದೇ ಆಗುತ್ತೆ, ನಿಮಗೂ ಅದೇ ಆಗುತ್ತೆ, ಬೇರೆಯವ್ರಿಗೂ ಅದೇ ಆಗುತ್ತೆ. ಯಾರು ಈ 7 ಚಕ್ರಗಳನ್ನು ಜಾಗೃತ ಮಾಡಿಕೊಂಡು ಈ ಸಮಾಧಿ ಸ್ಥಿತಿ ಬರ್ತಾರೋ ಎಲ್ಲರಿಗೂ ಅದೇ ಅನುಭವ ಆಗುತ್ತೆ. ಸತ್ಯ ಒಂದೇ, ಸುಳ್ಳು ಬೇರೆ ಬೇರೆ ಇರ್ತವೆ, ಸತ್ಯ ಮಾತ್ರ ಒಂದೇ ಇರುತ್ತೆ. ರಾಮಕೃಷ್ಣರಿಗೆ ಯಾವ ರೀತಿಯಾದ ಸಾಧನೆಯನ್ನು ಮಾಡಿ ಏನು ಅವರು ನಿರ್ವಿಕಲ್ಪ ಸ್ಥಿತಿಯನ್ನು ತಲುಪಿದ್ರು, ಏನೆಲ್ಲ ಅನುಭವಗಳದು, ಅದೇ ರೀತಿ ಅನುಭವಗಳು ನನಗೆ ಆಗಿರುವಂಥವು. ಅವ್ರ ಬಾಯಿಂದ ಕೇಳೋಣ, ಅವ್ರಿಗೆ ಏನೇನು ಆಗಿದೆ ಅಂತಂದು ಅವರ ಬಾಯಿಂದ ಕೇಳೋಣ. ಈಗ ನಾನು ರಾಮಕೃಷ್ಣರ ಯುಗಾವತಾರ ಪಾರ್ಟ್ 1ನಲ್ಲಿ 60ನೇ ಅಧ್ಯಾಯ ನಿರಂತರ ನಿರ್ವಿಕಲ್ಪ ನಿಮಗ್ನ ಇಲ್ಲಿಂದ ಪ್ರಾರಂಭವಾಗುತ್ತೆ. ಇಲ್ಲಿ ನೋಡಿ ಪೇಜ್ ನಂಬರ್ 353. ತೋತಾಪುರಿ 11 ತಿಂಗಳಷ್ಟು ದೀರ್ಘಕಾಲ ದಕ್ಷಿಣೇಶ್ವರದಲ್ಲಿದ್ದು ಶ್ರೀರಾಮಕೃಷ್ಣರನ್ನು ಅದ್ವೈತ ಭಾವದಲ್ಲಿ ನೆಲೆಗೊಳಿಸಿ ಹೊರಟು ಬಿಟ್ಟ. ನಿರ್ವಿಕಲ್ಪ ಸಮಾಧಿಯ ಅತ್ಯುನ್ನತ ಆನಂದವನ್ನು ಸವಿದ ಶ್ರೀರಾಮಕೃಷ್ಣರ ಮನಸ್ಸು ಮತ್ತೆ ಮತ್ತೆ ತನ್ನ ಆ ಸಹಜ ನೆಲೆಗೇರಲು ತವಕತೊಡಗಿತು. ಆದ್ದರಿಂದ ತೋತಾಪುರಿ ನಿರ್ಗಮಿಸಿದ ಬಳಿಕ ಅವರು ತಮ್ಮನ್ನು ಇತರೆಲ್ಲ ಆಲೋಚನೆಗಳಿಂದ ಮುಕ್ತಗೊಳಿಸಿಕೊಂಡು ಮನಸ್ಸನ್ನು ಊರ್ಧ್ವಮುಖವಾಗಿ ಅರಿಯಗೊಟ್ಟರು. ಬಂಧನದಲ್ಲಿಟ್ಟ ಪಕ್ಷಿ ಮುಕ್ತವಾದೊಡನೆ ಗರಿಗೆದರಿ ಹಾರುತ್ತಾ
ನೀಲಾಕಾಶದಲ್ಲಿ ಸ್ವಚ್ಛಂದವಾಗಿ ವಿವರಿಸುವಂತೆ ಅವರ ಮನಸ್ಸು ಇಹಲೋಕವನ್ನು ತ್ಯಜಿಸಿ ಬಹುದೂರ ಸಾಗಿತು. ನಿರ್ವಿಕಲ್ಪ ಸಮಾಧಿಯಲ್ಲಿ ಲೀನವಾಯಿತು. ಶ್ರೀರಾಮಕೃಷ್ಣರ ಜೀವನ ಚರಿತ್ರೆ ಈ ಕಥಾಭಾಗ ತುಂಬಾ ರೋಮಾಂಚನಕಾರಿ. ತಮಗೊಂದು ಶರೀರವಿದೆ ಎನ್ನುವ ಪ್ರಜ್ಞೆ ಆಗ ಅವರಿಗಿರಲಿಲ್ಲ. ಇದೇ ಒಂದು ಅನುಭವ ನನಗೂ ಆಗಿತ್ತು. ಇತರರೊಡನೆ ಮಾತನಾಡುವ ವಿಷಯ ಆಗಿರಲಿ, ತಮ್ಮ ಶರೀರ ಧಾರಣೆಯ ಅವಶ್ಯಕವಾದ ಊಟ ನಿದ್ರೆ ಶೌಚಗಳ ಕುರಿತು ಅರಿವು ಅವರ ಮನದಲ್ಲಿ ಮೂಡುತ್ತಿರಲಿಲ್ಲ. ಇದು ಕೂಡ ನನಗಾಗಿತ್ತು. ಆ ಮನವಾದರೂ ಎಲ್ಲಿದೆ? ಅದು ಪರಬ್ರಹ್ಮದಲ್ಲಿ ಲೀನವಾಗಿ ಬಿಟ್ಟಿದೆ. ಆದ್ದರಿಂದ ಅಲ್ಲಿ ನಾನು ನನ್ನದು ಎಂಬ ಭಾವ ಇಲ್ಲ, ನೀನು ನಿನ್ನದು ಎಂಬ ಮಾತೂ ಇಲ್ಲ. ಅಲ್ಲಿ ಏಕ ಇಲ್ಲ, ಅನೇಕವೂ ಇಲ್ಲ. ಏಕವೇ ಇಲ್ಲದಿದ್ದ ಮೇಲೆ ಅನೇಕದ ಮಾತೆಲ್ಲಿ? ಆ ಸ್ಥಿತಿಯಲ್ಲಿ ಈ ಏಕ ಅನೇಕಗಳನ್ನು ಎಣಿಸುವ ಮನಸ್ಸು ತನ್ನೆಲ್ಲ ಸ್ಪಂದನಗಳನ್ನು ನೀಗಿಸಿಕೊಂಡು ನಿರವ ಮೌನದಲ್ಲಿ ನಿರ್ಮಗ್ನವಾಗಿರುತ್ತದೆ. ಇದನ್ನು ವಿವೇಕ ಚೂಡಾಮಣಿಯಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಅಂದರೆ ಸಮಾಧಿ ಇರುವಂಥ ಸಮಾಧಿಗೇರಿದ ಮನುಷ್ಯನ ಸ್ಥಿತಿಯನ್ನು ಇಲ್ಲಿ ವರ್ಣಿಸಲ್ಪಟ್ಟಿದೆ. ಕಿಮತಿ ಸತತ ಬೋಧಂ ಕೇವಲ ಆನಂದ ರೂಪಂ ನಿರುಪಮ ಮತಿವೇಲಂ ನಿತ್ಯ ಮುಕ್ತಂ ನಿರೀಹಂ ನಿರವಧಿ ಗಗನಂ ನಿಷ್ಕಲಂ ನಿರ್ವಿಕಲ್ಪಂ ಹೃದಿ ಕಲಯತಿ ವಿದ್ವಾಂ ಬ್ರಹ್ಮಪೂರ್ಣಂ ಸಮೌಧೌ ವಿಕೃತಿ ವಿಕೃತಿ ಶೂನ್ಯಂ ಪ್ರಕೃತಿ ವಿಕೃತಿ ಶೂನ್ಯಂ ಭಾವನಾತೀತಂ ಭಾವಂ ಭಾವನಾತೀತ ಭಾವಂ ಹೀಗೆ ಹೇಳಲ್ಪಟ್ಟಿದೆ ಇಲ್ಲಿ ವಿವೇಕ ಚೂಡಾಮಣಿಯಲ್ಲಿ. ಇದರ ಅರ್ಥ ಎಂದರೆ ಬಾಯಿಂದ ವರ್ಣಿಸಲಾಗದ ಪರಿಪೂರ್ಣ ಜ್ಞಾನಾನಂದ ಸ್ವರೂಪ ಅದು. ಅದಕ್ಕೆ ಉಪಮಾನವಾಗಿ ನಿಲ್ಲಬಲ್ಲ ಇನ್ನೊಂದು ವಸ್ತುವಿಲ್ಲ. ಅದನ್ನು ಯಾವುದೂ ಮಿತಿಯು ಒಳಗೆ ಸೀಮಿತಗೊಳಿಸುವಂತಿಲ್ಲ. ಅದು ಎಂದೆಂದಿಗೂ ಬಂಧನಕ್ಕೆ ಸಿಲುಕುವಂಥದ್ದಲ್ಲ. ಅನಂತವಾದ ಆಕಾಶದಂತಿರುವ ಅದೊಂದು ಹೆಸರೆಂಬುದೇ ಇಲ್ಲ. ಅದು ಅನಂತವಾದದರಿಂದ ಅದಕ್ಕೆ ಅಂಗಾಂಗಗಳಿಲ್ಲ. ಅಲ್ಲಿ ಮನಸ್ಸೇ ಇಲ್ಲವೆಂದ ಮೇಲೆ ಸಂಕಲ್ಪ ವಿಕಲ್ಪಗಳ ಮಾತು ಎಲ್ಲಿ? ಅಲ್ಲಿ ಕಾರಣವೂ ಇಲ್ಲ, ಕಾರ್ಯವೂ ಇಲ್ಲ. ಅದು ಎಲ್ಲ ಲೌಕಿಕ ಭಾವನೆಗಳನ್ನು ಮೀರಿದ ದಿವ್ಯ ಭಾವ. ಇಂಥದ್ದೊಂದು ಮಹದ್ಭುತ ಸ್ಥಿತಿಯನ್ನು ಜ್ಞಾನಿಯು ಸಮಾಧಿ ಕಾಲದಲ್ಲಿ ತನ್ನ ಹೃದಯದಲ್ಲಿ ಅನುಭವಿಸಿರುತ್ತಾನೆ. ಆನಂದ ಕೇವಲ ಆನಂದ, ಅದಕ್ಕಿಲ್ಲ ದಿಕ್ಕು, ಅದಕ್ಕಿಲ್ಲ ದೇಶ, ಅದಕ್ಕಿಲ್ಲ ಆಧಾರ, ಅದಕ್ಕಿಲ್ಲ ರೂಪ, ಅದಕ್ಕಿಲ್ಲ ಹೆಸರು. ಆ ದೇಹ ಬೋಧರಹಿತ ಆತ್ಮನು ತನ್ನೊಳಗೆ ತಾನೇ ಆದುದೇ ವರ್ಣಾತೀತ ಆನಂದದಲ್ಲಿ ನೆಲೆಸಿರುತ್ತಾನೆ. ಆತ್ಮರತಿ, ಆತ್ಮಕ್ರೀಡೆ ಎಂದು ಭಗವದ್ಗೀತೆಯಲ್ಲಿ ವರ್ಣಿಸುವಂತಹ ಸ್ಥಿತಿ ಇದೆ. ಇಂತಹ ಸ್ಥಿತಿಯಲ್ಲಿ ಶ್ರೀರಾಮಕೃಷ್ಣರು ನಿರಂತರವೂ ಏಕ ಪ್ರಕಾರವಾಗಿ ಆನಂದವನ್ನು ಅನುಭವಿಸುತ್ತಿದ್ದರು 6 ತಿಂಗಳ ಕಾಲ. ಇಂತಹ ಅಪೂರ್ವ ಸ್ಥಿತಿಗೆ ಮನಸ್ಸು ಏರಬೇಕಾದರೆ ವ್ಯಕ್ತಿಗಳ ಮೇಲಿನ ಆಸಕ್ತಿ ಇರಬಾರದು. ಬೇರೆ ಯಾವುದೋ ವ್ಯಕ್ತಿಗಳ ಮೇಲೆ ಆಸಕ್ತಿ ಇರಬಾರದು. ವಸ್ತುಗಳ ಮೇಲಿನ ಮೋಹವೂ ಇರಬಾರದು. ಯಾವುದೇ ವಸ್ತುವಿನ ಮೇಲೆ ಮೋಹ ಇರಬಾರದು. ಮರ್ತ್ಯ ಲೋಕ ಸ್ವರ್ಗ ಲೋಕಗಳ ಭೋಗ ಅಭಿಲಾಷೆಗಳು ಇರಬಾರದು. ಇವುಗಳೆಲ್ಲ ಮನಸ್ಸು ಸಮಾಧಿ ಸ್ಥಿತಿಗೇರುವ ದಾರಿಯಲ್ಲಿ ತಡೆಯಾಗಿ ನಿಲ್ಲುವಂಥವು. ಆದರೆ ಶ್ರೀರಾಮಕೃಷ್ಣರ ವಿಷಯದಲ್ಲಿ ಈ ಸಮಸ್ಯೆ ಎದುರಾಗಲೇ ಇಲ್ಲ. ಏಕೆಂದರೆ ಅವರು ಜಗನ್ಮಾತೆಯನ್ನು ಸಾಕ್ಷಾತ್ಕರಿಸಿ ಕೊಡುವ ಸಂದರ್ಭದಲ್ಲಿ ತಮ್ಮ ಸರ್ವ ಕಾಮನೆಗಳನ್ನು ಅವಳ ಪಾದದಲ್ಲಿ ಸಮರ್ಪಿಸಿದವರಲ್ಲವೇ. ಅವರ ಈ ಇತಿಹಾಸ ಪ್ರಸಿದ್ಧವಾದ ಪ್ರಾರ್ಥನೆಯ ವೈಖರಿಯಿಂದಲೇ ಇದು ವೇದ್ಯವಾಗುತ್ತದೆ, ನಿಮ್ಗೆ ಅರ್ಥವಾಗುತ್ತೆ. ಓ ತಾಯಿ, ಇದೋ ನಿನ್ನ ಜ್ಞಾನ, ಇದೋ ನಿನ್ನ ಅಜ್ಞಾನ, ಇವೆರಡನ್ನು ನೀನೇ ತೆಗೆದುಕೋ. ನನಗೆ ನಿನ್ನ ಪಾದ ಪದ್ಮಗಳಲ್ಲಿ ಶ್ರದ್ಧಾ ಭಕ್ತಿಯನ್ನು ಮಾತ್ರ ಕರುಣಿಸು. ಓ ತಾಯಿ, ಇದೋ ನಿನ್ನ ಧರ್ಮ, ಇದೋ ನಿನ್ನ ಅಧರ್ಮ, ಇವನ್ನು ನೀನೇ ತೆಗೆದುಕೋ. ನನಗೆ ನಿನ್ನ ಪಾದ ಪದ್ಮಗಳಲ್ಲಿ ಶ್ರದ್ಧಾ ಭಕ್ತಿಯನ್ನು ಮಾತ್ರ ಕರುಣಿಸು. ಇದೋ ನಿನ್ನ ಶುಭ, ಇದೋ ನಿನ್ನ ಅಶುಭ, ಇವನ್ನು ನೀನೇ ತೆಗೆದುಕೋ. ಇದು ನಿನ್ನ ಪುಣ್ಯ, ಇದೋ ನಿನ್ನ ಪಾಪ, ಇವನ್ನು ನೀನೇ ತೆಗೆದುಕೋ. ನನಗೆ ನಿನ್ನ ಪಾದ ಪದ್ಮಗಳಲ್ಲಿ ಶುದ್ಧ ಭಕ್ತಿಯನ್ನು ಮಾತ್ರ ಕರುಣಿಸು. ಇದೋ ನಿನ್ನ ಶುಚಿ, ಇದೋ ನಿನ್ನ ಅಶುಚಿ, ಇವನ್ನು ನೀನೇ ತೆಗೆದುಕೋ. ನನಗೆ ನಿನ್ನ ಪಾದ ಪದ್ಮಗಳಲ್ಲಿ ಶ್ರದ್ಧವಾದ ಭಕ್ತಿಯನ್ನು ಮಾತ್ರ ಕರುಣಿಸು. ಇದೋ ನಿನ್ನ ಮಾನ, ಇದೋ ನಿನ್ನ ಅಪಮಾನ, ಇವನ್ನು ನೀನೇ ತೆಗೆದುಕೋ. ನನಗೆ ನಿನ್ನ ಪಾದ ಪದ್ಮಗಳಲ್ಲಿ ಶುದ್ಧ ಭಕ್ತಿಯನ್ನು ಮಾತ್ರ ಕರುಣಿಸು. ಶ್ರೀರಾಮಕೃಷ್ಣರು ಈ ಪ್ರಾರ್ಥನೆ ಪರಮ ಪ್ರಾಮಾಣಿಕ ಭಾವದಿಂದ ಮಾಡಿದ್ದರು. ಲೌಕಿಕ ವಾಂಚಕ ಮನಸ್ಸು ಮಾಡುವ ಪ್ರಾರ್ಥನೆಯಂತಿರಲಿಲ್ಲ ಅದು ಎಂಬುದು ಗಮನಾರ್ಹ. ಏಕೆಂದರೆ ತಮ್ಮ ಭಾವನೆ ಮತ್ತು ಕೃತಿ ಇವು ಸತ್ಯಶೀಲವಾಗಿರಬೇಕೆಂಬ ಎಚ್ಚರಿಕೆ ಶ್ರೀರಾಮಕೃಷ್ಣರದಾಗಿತ್ತು. ಅವರೇ ಹೇಳುವಂತೆ, ಓ ತಾಯಿ, ಇದೋ ನಿನ್ನ ಸತ್ಯ, ಇದೋ ನಿನ್ನ ಅಸತ್ಯ ಎಂಬ ಪ್ರಾರ್ಥಿಸಲು ಮಾತ್ರ ಅವರಿಂದ ಸಾಧ್ಯವಾಗಲಿಲ್ಲ. ಇದಕ್ಕೆ ಕಾರಣವನ್ನು ಅವರೇ ಹೇಳುತ್ತಾರೆ. ಹಾಗೆ ಸತ್ಯವನ್ನು ತ್ಯಾಗ ಮಾಡಿಬಿಟ್ಟರೆ ನಾನು ಇಲ್ಲಿಯವರೆಗೆ ಜಗನ್ಮಾತೆಗೆ ಸರ್ವ ಸಮರ್ಪಣೆ ಮಾಡಿಕೊಂಡಿದ್ದರ ಸತ್ಯತೆಗೆ ಸಾಕ್ಷ್ಯವೇನು ಎಂದು ಸತ್ಯನಿಷ್ಠೆ ಇದ್ದು ಬಿಟ್ಟರೆ ಜಗನ್ಮಾತೆ ನಮ್ಮ ಸಂಕಲ್ಪಗಳ
ನಿಗೂ ಸುಳ್ಳುಗೊಂಡಳು ಎನ್ನುತ್ತಾರೆ ಶ್ರೀರಾಮಕೃಷ್ಣರು. ಹೀಗೆ ಅವರು ತಮ್ಮ ಅಪೂರ್ವ ಸತ್ಯ ನಿಷ್ಠೆ ಪ್ರಾರ್ಥನೆಯಿಂದ ಅತ್ಯುನ್ನತ ನಿರ್ವಿಕಲ್ಪ ಸಮಾಧಿಗೆ ಇರುವ ಸಂದರ್ಭದಲ್ಲಿ ಅಡ್ಡ ಬರುವ ಅಂತರ್ಯಗಳಿಂದ ಪಾರಾಗಿದ್ದರು. ಆದ್ದರಿಂದ ಅವರು ಅಪೇಕ್ಷಿಸಿದ ನಿರ್ವಿಕಲ್ಪ ಸಮಾಧಿಯಲ್ಲಿ ನಿರಂತರ 6 ತಿಂಗಳ ಕಾಲ ಮಗ್ನರಾಗಲು ಸಾಧ್ಯವಾಯಿತು. ಇಲ್ಲಿಯವರೆಗೆ ಜಗತ್ತು ಕಂಡರಿಯದ ಈ ಸುದೀರ್ಘ ಸಮಾಧಿಯ ಕುರಿತು ಶ್ರೀರಾಮಕೃಷ್ಣರು ಅವರ ಮುಖದಲ್ಲೇ ಶ್ರೀ ಮುಖದಲ್ಲೇ ಕೇಳೋಣ. ನಾನು 6 ತಿಂಗಳ ಕಾಲ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿದ್ದೆ. ಸಾಮಾನ್ಯ ಜೀವಾತ್ಮರಾದರೆ ಆ ಸ್ಥಿತಿಯಲ್ಲಿ ಇಂದಿರುವುದು ಸಂಭವವೇ ಇಲ್ಲ. ಏಕೆಂದರೆ ಆ ಸ್ಥಿತಿಗೇರಿದವನ ದೇಹ ಕೇವಲ 21 ದಿನದವರೆಗೆ ಬದುಕಿದ್ದು ಬಳಿಕ ಒಣಗಿದ ಎಲೆ ಮರದಿಂದ ಉದುರಿ ಬೀಳುವಂತೆ ಅದು ಬಿದ್ದು ಹೋಗುತ್ತದೆ. ಆ ಅವಧಿಯಲ್ಲೇ ನನಗೆ ಯಾವಾಗ ಬೆಳಕಾಯಿತು ಯಾವಾಗ ರಾತ್ರಿ ಕಳೆಯಿತು ಎಂದು ಹೇಳುವರಾರಿದ್ದರು. ನನಗೆ ಮೈ ಮೇಲೆ ಪ್ರಜ್ಞೆ ಇದ್ದರೆ ತಾನೇ ನೊಣಗಳು ಎಣದ ಬಾಯಿ ಮೂಗುಗಳನ್ನು ಪ್ರವೇಶಿಸುವಂತೆ ನನ್ನ ಬಾಯಿ ಮೂಗುಗಳಿಗೆ ಹೋಗಿ ಬರುತ್ತಿದ್ದವು. ತಲೆಗೂದಲು ಧೂಳಿನಿಂದ ಜಟಗಟ್ಟಿ ಹೋಗಿತ್ತು. ಜಲ ಮಲ ವಿಸರ್ಜನೆಗಳೆಲ್ಲ ತಮ್ಮ ಪಾಡಿಗೆ ಆಗಿಬಿಡುತ್ತಿದ್ದವು. ನನಗೆ ಮಾತ್ರ ಯಾವುದರ ಅರಿವು ಆಗುತ್ತಿರಲಿಲ್ಲ. ಇಂಥ ಸ್ಥಿತಿಯಲ್ಲಿ ಈ ಶರೀರ ಬದುಕಿ ಉಳಿದಿದ್ದು ಪವಾಡವೇ ಸರಿ. ನಿಜಕ್ಕೂ ಇದು ಯಾವಾಗಲೂ ಸತ್ತು ಹೋಗಿ ಬಿಡಬೇಕಿತ್ತು. ಆದರೆ ಆ ವೇಳೆಗೆ ಇಲ್ಲೊಬ್ಬ ಸಾಧು ಬಂದಿದ್ದ. ಅವನು ಎಲ್ಲಿಂದ ಬಂದಿದ್ದನೋ ಆಮೇಲೆ ಎಲ್ಲಿಗೆ ಹೋದನೋ ಯಾರಿಗೂ ತಿಳಿಯದು. ಆತ ನನ್ನ ಸ್ಥಿತಿಯನ್ನು ಕಂಡ ಕೂಡಲೇ ಅವನಿಗೆ ಎಲ್ಲವೂ ಅರ್ಥವಾಯಿತು. ಈ ಶರೀರದ ಮೂಲಕ ಜಗನ್ಮಾತೆ ಕಾರ್ಯ ನಡೆಯಬೇಕಾದದ್ದು ಇನ್ನೂ ಇದೆ. ಇದನ್ನು ರಕ್ಷಿಸಿದರೆ ಇದರಿಂದ ಬಹುಜನರಿಗೆ ಶ್ರೇಯಸ್ಸಾಗುವುದು ಖಂಡಿತ ಎಂದರಿತ. ಆದ್ದರಿಂದ ಕಾಲಕಾಲಕ್ಕೆ ಆಹಾರವನ್ನು ತಂದು ನನಗೆ ಉಣಿಸಲು ಯತ್ನಿಸಿದ. ಆದರೆ ಮೈಯಲ್ಲಿ ಪ್ರಜ್ಞೆ ಇಲ್ಲದರಲ್ಲದೆ ನಾನು ಬಾಯಿ ತೆರೆಯುವುದು ಅವನು ತನ್ನ ಕೈಯಲ್ಲಿದ್ದ ಒಂದು ಸಣ್ಣ ದೊಣ್ಣೆಯಿಂದ ನನ್ನನ್ನು ಒಡೆದು ಪ್ರಜ್ಞೆ ಮರಳುವಂತೆ ಮಾಡುತ್ತಿದ್ದ. ಸ್ವಲ್ಪವೇನಾದರೂ ಪ್ರಜ್ಞೆ ಬಂದ ಸೂಚನೆ ಕಂಡೊಡನೆ ಬಾಯಿಗೆ ಆಹಾರವನ್ನು ತುರುಕುತ್ತಿದ್ದ. ಹೀಗೆ ಮಾಡಿದ್ರಿಂದ ಕೆಲವು ದಿನವಾದರೂ ಒಂದಿಷ್ಟು ಆಹಾರ ನನ್ನ ಹೊಟ್ಟೆಗಳಿಗೆ ಹೋಯಿತು. ಇನ್ನು ಕೆಲವು ದಿನ ಅದು ಹೋಗುತ್ತಿರಲಿಲ್ಲ. ಈ ರೀತಿಯಲ್ಲಿ 6 ತಿಂಗಳ ಕಳೆದು ಹೋದದ್ದು. ಆಗೊಂದು ದಿನ ಈ ಸ್ಥಿತಿಯಲ್ಲಿದ್ದಾಗಲೇ ನನಗೆ ಲೋಕ ಶಿಕ್ಷಣಕ್ಕಾಗಿ ಭಾವಮುಖದಲ್ಲಿರು ಎಂದು ಜಗಜ್ಜನನೇ ಆಜ್ಞಾಪಿಸಿದ್ದು ಕೇಳಿಸಿತು. ಆ ಬಳಿಕವೇ ನನಗೆ ಆಮಶಂಕೆ ತಗುಲಿಕೊಂಡಿತು. ತಾಳಲಾರದ ವೇದನೆ ಕರುಳನ್ನು ಹಿಂಡಿದಾಗಂತ ಆಗುತ್ತಿತ್ತು. 6 ತಿಂಗಳುಗಳ ಕಾಲ ಈ ವೇದನೆಯನ್ನು ಅನುಭವಿಸಿದ ಮೇಲೆ ಕ್ರಮೇಣ ಮನಸ್ಸು ದೇಹದ ಕಡೆ ಮರಳಿತು. ಎಲ್ಲರಂತೆ ಮೈ ತಿಳಿದದ್ದು ಆ ಕಾಯಿಲೆ ಬರದೇ ಹೋಗಿದ್ದರೆ ಮನಸ್ಸು ಮತ್ತೆ ಮತ್ತೆ ತನ್ನಷ್ಟಕ್ಕೆ ತಾನೇ ನಿರ್ವಿಕಲ್ಪ ಸಮಾಧಿಗೆ ಏರುತ್ತಿತ್ತು. ಸದಾ ಈ ನಿರ್ವಿಕಲ್ಪ ಸಮಾಧಿಯತ್ತ ಧಾವಿಸುವುದೇ ನನ್ನ ಮನಸ್ಸಿನ ಸಹಜ ಸ್ಥಿತಿ. ಒಮ್ಮೆ ಅದು ಸಮಾಧಿಗೇರಿತೆಂದರೆ ಕೆಳಗಿಳಿದು ಬರಲು ಅದಕ್ಕೆ ಇಚ್ಛೆಯೇ ಆಗುತ್ತಿದ್ದಿಲ್ಲ. ನಿಮಗಾಗಿ ಅದನ್ನು ಬಲತ್ಕಾರದಿಂದ ಇಳಿಸಿ ತರುತ್ತೇನೆ. ಆದರೆ ಸುಮ್ಮನೆ ಅದನ್ನು ಕೆಳಗಿಳಿಸಲು ಸಾಧ್ಯವಿಲ್ಲ. ಅದಕ್ಕೆ ಲೌಕಿಕವಾದ ಏನಾದರೊಂದು ಆಸೆಯನ್ನು ತೋರಿಸಬೇಕಾಗುತ್ತದೆ. ಲೌಕಿಕ ಆಸೆ ಇಲ್ಲದಿದ್ದರೆ ಈ ಲೋಕಕ್ಕೆ ಬರಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ತಂಬಾಕು ಸೇರುತ್ತೇನೆ, ನೀರು ಕುಡಿಯುತ್ತೇನೆ, ಇವನನ್ನು ಕಾಣುತ್ತೇನೆ, ಮಾತುಕತೆ ಆಡುತ್ತೇನೆ ಎಂಬ ತೆರನಾದ ಯಾವುದಾದರೊಂದು ಸಣ್ಣ ಆಸೆಯನ್ನು ಮನಸ್ಸಿನಲ್ಲಿ ತಂದುಕೊಂಡು ಮತ್ತೆ ಮತ್ತೆ ಅದನ್ನು ಉಚ್ಚರಿಸುತ್ತಿದ್ದರೆ ಮನಸ್ಸು ಮೆಲ್ಲ ಮೆಲ್ಲನೆ ಶರೀರದತ್ತ ಹರಿದು ಬರಲು ಆರಂಭಿಸುತ್ತದೆ. ಆದರೆ ಹಾಗೆ ಹರಿದು ಬರುತ್ತಿರುವಾಗಲೇ ಈ ಮನಸ್ಸು ಸಮಾಧಿ ಸುಖದ ಸವಿಯನ್ನು ನೆನೆಸಿಕೊಂಡು ಮತ್ತೆ ವೇಗವಾಗಿ ಈ ದಿಕ್ಕಿನತ್ತ ಧಾವಿಸುತ್ತದೆ. ಆಗ ಮತ್ತೆ ಅದಕ್ಕೆ ಕಾಮನೆ ಒಟ್ಟಿ ಕೆಳಗಿಳಿದು ತರಬೇಕಾಗುತ್ತದೆ. ಇದು ಶ್ರೀರಾಮಕೃಷ್ಣರು ತಮ್ಮ ಬಾಯಿಂದ ಹೇಳಿರುವಂತಹ ಅನುಭವ ಪೂರ್ವಕವಾದಂತಹ ಮಾತು. ಸಾಧಕರೇ, ನನಗೂ ಇದೇ ಅನುಭವನೇ ನನಗಾಗಿರೋದು. ಆದರೆ ಅವರು 6 ತಿಂಗಳ ಕಾಲ ಇದ್ದರು, ನಾನು 4 ತಿಂಗಳ ಕಾಲಗಳಿದ್ದೆ. ನನಗೆ ಊಟ ಮಾಡೋದಕ್ಕೂ ಕೂಡ ನನಗೆ ಹೆಸರಿರ್ತಿದ್ದಿಲ್ಲ, ನೀರು ಕುಡಿಯೋಕ್ಕೂ ನನಗೆ ಹೆಸರಿರ್ತಿಲ್ಲ. ನಾನು ಒಂದು ಕಡೆಗೆ ಏಕಾಂತವಾಗಿ ಸುಮ್ಮನೆ ಸಾಕ್ಷಿಭೂತನಾಗಿ ನೋಡ್ತಾ ಹಿಂಗೆ ಕುಂತು ಬಿಡ್ತಿದ್ದೆ. ಅಂದರೆ ಮನಸ್ಸು ಇದ್ದಿಲ್ಲ, ಚಿತ್ತವೂ ಇದ್ದಿದ್ದಿಲ್ಲ, ಆಲೋಚನೆಯೂ ಇದ್ದಿದ್ದಿಲ್ಲ, ಏನೂ ಇದ್ದಿಲ್ಲ. 4 ತಿಂಗಳ ಕಾಲ ಕೇವಲ ಒಂದು ಬಂಡೆ, ಕಲ್ಲು ಬಂಡೆ ಥರ ಆಗಿದ್ದೆ ನಾನು. ಆ ಒಂದು ಸ್ಥಿತಿಗೆ ಏರಿದ್ದೆ ನಾನು. ಆಮೇಲೆ ಒಬ್ಬ ಸಾಧು ನಮ್ಮ ಮನೆಗೆ ಬಂದ. ಒಬ್ಬ ಸಾಧು ನಮ್ಮ ಮನೆಗೆ ಬಂದು ನನ್ನನ್ನು ಬೈದ, ನೀನು ಕೆಳಗಿಳಿ, ನೀನು ಯೋಗವನ್ನು ಮಾಡೋದು ಬಿಡು, ಕೆಳಗಿಳಿ, ಇದನ್ನು 4 ಜನಕ್ಕೆ ಇದನ್ನೆಲ್ಲ ತಿಳಿಸ್ಬೇಕು ಅಂತ ಬಂದು ನನಗೆ ಹೇಳಿ ಒಂದು ದಿವಸ ನನ್ನ ಜೊತೆಗಿದ್ದು ಮರು ದಿವಸ ಮನೆಯನ್ನು ಬಿಟ್ಟು ಅವರು ಬೆಳಗ್ಗೆ ತಮ್ಮ ಕುಟೀರಕ್ಕೆ ಹೋದರು. ಅವರ ಹೆಸರು ಪ್ರದೀಪ್ ನಂದ ಸ್ವಾಮಿ ಅಂತಂದು ಅವರಾಗೇ ಬಂದಿದ್ದರು ನನ್ನ ಹತ್ರ. ಅವಾಗ ನಾನು ಸಾಧನೆಯಲ್ಲೇ ಮೈ ಮೆರೆತು ಹೋಗಿದ್ದೆ. ಆನಂತರ ನಾನು ಕೆಳಗಡೆ ಇಳಿದು ಬಂದೆ. 4 ತಿಂಗಳ ಆನಂತರ ಕೆಳಗೆ ಇಳಿದು ಬಂದೆ. ಆಮೇಲೆ ನಾನು ಮತ್ತೆ ನನಗೆ ಬೇಕಾದಾಗೆಲ್ಲ ಹೋಗ್ತಾ ಇದ್ದೆ, ಬೇಡಾದಾಗೆಲ್ಲ ಮತ್ತೆ ಕೆಳಗೆ ಇಳಿತಾ ಇದ್ದೆ. ಈ ಒಂದು ಅವಸ್ಥೆ ನನ್ನಲ್ಲಿ ತುಂಬಿತ್ತು. ಈ ನಾನು 2014 ರಿಂದ 2018 ವರೆಗೂ ಕೂಡ ನಾನು
ನಿರ್ವಲ್ಕ ನಿರ್ವಿಕಲ್ಪ ಸಮಾಧಿಯನ್ನು ಹೋಗ್ತೆ. ಈಗಲೂ ಕೂಡ ನಾನು ಈಗಲೂ ಕೂಡ ನಿರ್ವಿಕಲ್ಪ ಸ್ಥಿತಿಗೆ ಹೋಗಬಲ್ಲೆ. ಆದರೆ ಒಂದು ಸಮಸ್ಯೆ ಏನಂದ್ರೆ, ನಿರ್ವಿಕಲ್ಪ ಸ್ಥಿತಿಗೆ ಹೋದರೆ ನಾನು ಹಿಂದೆ ಗಳಿಸಿದ ಈಗ ಗಳಿಸಿದ ಎಲ್ಲ ಜ್ಞಾನವು ನಷ್ಟವಾಗಿ ಬಿಡುತ್ತೆ, ಮತ್ತೆ ನಾನು ಈಗ ಹುಟ್ಟಿದ ಶಿಶುವಿನಂತೆ ಆಗಿಬಿಡುತ್ತೇನೆ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.